ಸೊಸೆ ನಮ್ಮ ಜೊತೆ ಹೆಚ್ಚು ದಿನ ಇರೋದಿಲ್ವಾ? ಅವಳು ನಮ್ಮಿಂದ ದೂರ ಆಗ್ತಾಳ. ನೀವು ಹೇಳ್ತಿರೋದು ನಿಜಾನ ಗುರುಗಳೇ? ಮಗಳೇ, ಸತ್ಯ ಅಸತ್ಯಗಳು ಕಣ್ಣಿಗೆ ಕಂಡಾಗ ಮಾತ್ರ ರುಚಿಸುತ್ತವೆ. ಮೇಲಿರುವವನೊಬ್ಬ ನನ್ನ ನಾಲಿಗೆಯ ಮೇಲೆ ಕುಳಿತು ನುಡಿಸುತ್ತಿದ್ದನು. ಆಚೆಗೆ ವಯಸ್ಸು 24 ಬೀಳುತ್ತಿದ್ದಂತೆ ಒಂದು ದೊಡ್ಡ ಗಂಡಾಂತರ ಕಾದಿದೆ. ಒಂದು ಪಕ್ಷ ಈ ಅಪಾಯದಿಂದ ಪಾರಾದರೆ ದೀರ್ಘಾಯುಷಿಯಾಗಿರುತ್ತಾರೆ. ಅಮೃತ ಮೇಡಮ್, ಏನ್ರಿ ಮಾಡ್ತಿದ್ದೀರಾ? ಕೆಲಸ ಮಾಡ್ರಿ. ಬಾಸು ಗೊತ್ತದ ಅಷ್ಟ ಮತ್ತೆ. ಮುಖ ಯಾಕ್ರಿ ಹಾಗಿಟ್ಕೊಂಡಿದ್ದೀರಾ? ಏನಾಯ್ತು? ಅದು ಅದು ಕಂಪ್ಯೂಟರ್ ಆನ್ ಆಗ್ತಿಲ್ಲ, ಸ್ವಲ್ಪ ನೋಡಿ. ವಾ, ಹಂಗ? ಓಕೆ, ನೋಡ್ತೀನಿ ನೋಡ್ತೀನಿ. ಅಯ್ಯೋ, ನಾನು ಹಾಗೆಲ್ಲ ಹೇಳಿದ್ದು, ಕಂಪ್ಯೂಟರ್ ವರ್ಕ್ ಆಗ್ತಿಲ್ಲ, ಅದೇನಂತ ಸ್ವಲ್ಪ ಚೆಕ್ ಮಾಡಿ. ಓ, ಹಂಗ? ಇದನ್ನ ಮೊದಲೇ ಹೇಳ್ಬಾರ್ದಾ? ಬಂದಿರಿ, ಚೆಕ್ ಮಾಡಿ. ಆಕ್ಚುಲಿ ನನ್ಗೆ ಇವಾಗ ನೆನಪಾಯ್ತು ರೀ, ಆವಾಗಲೇ ನಿಮ್ಮನ್ನ ಕಾಫಿ ಕರೆದೆ, ನೀವು ಬರಲ್ಲ ಅಂತಂದ್ರಿ. ಇವಾಗ ನನ್ನ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ. ನೀವು ಕಾಫಿ ತಂದ್ರೆ ನಾನು ಕಂಪ್ಯೂಟರ್ ರೆಡಿ ಮಾಡ್ತೀನಿ, ಓಕೆನಾ? ಇಲ್ಲಾಂದ್ರೆ ಬೇಗ. ಅಯ್ಯೋ, ಇರಿ, ತರ್ತೀನಿ. ಸೂಪರ್ ರೀ, ತಗೊಂಬನ್ನಿ ಪ್ಲೀಸ್ ಪ್ಲೀಸ್. ರೆಡಿ ಆಗುತ್ತೆ. ಚಕ್ರ ಕರೆಕ್ಟ್ ಆಗಿ ಹಾಕಿದಿರೋ ತಾನೆ? ಪಕ್ಕ ಎಷ್ಟು ಸಕ್ಕರೆ ಹಾಕಿದ್ದೀರಾ ರೀ? ತೂಟೇನೆ ಅನ್ಕೊಂಡ್ಬಿಡ್ತು. ಸಕ್ಕರೆ ಫ್ಯಾಕ್ಟ್ರಿನೇ ಇದ್ರಲ್ಲಿದೆ. ನನಗೆ ನೀವು ಬೇಡ, ಕಾಫಿನೂ ಬೇಡ. ನಿಮ್ಮ ಸಿಸ್ಟಮ್ ರೆಡಿ ಇದೆ, ಅದೇನು ಕೆಲಸ ಮಾಡ್ತೀರಾ ಮಾಡಿ. ಓಕೆ, ಥ್ಯಾಂಕ್ ಯು. ಓಕೆ, ಒಂದು ನಿಮಿಷ. ಏನು ನಿಮ್ಮ ಜಡೆ ಸೂಪರ್ ಆಗಿ ಏನು ವರ್ಕ್ ಮಾಡಿ. ಥ್ಯಾಂಕ್ ಯು. ಸ್ಯಾರೆ ಹಾಕಿದ್ದಾಳಲ್ಲ, ಅವಳೇ ಕಣ ಹುಡುಗಿ. ಹೇಳಿ ಮೇಡಮ್. ಫೋನ್ ಎಲ್ಲಿಡ್ ಸಾಯ್ತಿದ್ರಿ? ಎಷ್ಟು ಸತಿ ಕಾಲ್ ಮಾಡ್ಬೇಕು, ಲೈನೇ ಕನೆಕ್ಟ್ ಆಗ್ತಿರ್ಲಿಲ್ಲ. ಅಯ್ಯೋ, ಹೌದಾ? ಸಾರಿ ಮೇಡಮ್. ಮೇಡಮ್, ಇನ್ನೊಂದು ಅತ್ತೆಜ್ಜಲ್ಲಿ ಆ ಹುಡುಗಿ ಇದ್ದಾಳೆ,
ಚಾಕು ಹಾಕ್ಬೇಕು ಅಷ್ಟ್ರಲ್ಲಿ ನೀವೇ ಫೋನ್ ಮಾಡಿದ್ರಿ. ಏನು ಬೇಡ, ಮೊದಲು ನೀವಲ್ಲಿದ್ದ ಜಾಗ ಖಾಲಿ ಮಾಡಿ. ಯಾಕೆ ಮೇಡಮ್, ಆ ಹುಡುಗಿ ಕಣ್ಮುಂದಿನೇ ಇದ್ದಾಳೆ, ಬಿಟ್ಬಿಡು ಅಂತೀರಾ? ಮೊದಲು ನಾನು ಹೇಳ್ದಷ್ಟು ಮಾಡಿ. ನೀವಿರೋ ಜಾಗದಲ್ಲಿ ಪೊಲೀಸ್ನವರಿದ್ದಾರೆ, ತಗ್ಲಾಕೊಂಡ್ರೆ ಕಷ್ಟ, ಬೇಗ ಅಲ್ಲಿಂದ ಎಸ್ಕೇಪ್ ಆಗಿ. ಮೇಡಮ್, ಪೊಲೀಸ್ರ? ಹೌದು, ಅದಕ್ಕೆ ಹೇಳ್ತಿರೋದು ಅಲ್ಲಿಂದ ಜಾಗ ಖಾಲಿ ಮಾಡಿ ಅಂತ. ಮುಂದೆ ಏನ್ ಮಾಡ್ಬೇಕು ಏನು ಎಲ್ಲ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ನನ್ನ ಫೋನ್ಗೋಸ್ಕರ ವೇಟ್ ಮಾಡಿ. ಸರಿ ಮೇಡಮ್. ಏಯ್, ಪೊಲೀಸ್ ಇದ್ರಂತ ನಡೀರೋ. ಯಾರೋ ನೀವೆಲ್ಲ ಅದನ್ನೆಲ್ಲ ಕಟ್ಕೊಂಡು ನಿನ್ಗೇನಾಗ್ಬೇಕು, ಸುಮ್ನೆ ಹೋಯ್ತಾರೋ? ಏಯ್, ಗಡ್ಡ ಬಿಟ್ಟಿದ್ದೀನಿ ಅಂತ ನನ್ನೇನ್ ಸೆಕ್ಯೂರಿಟಿ ಗಾರ್ಡ್ ಅನ್ಕೊಂಡ್ಬಿಟ್ರಿದ್ರು ಪೊಲೀಸ್? ಪೊಲೀಸಾ? ಸಾರಿ ಸರ್, ಗೊತ್ತಾಗಲಿಲ್ಲ. ನೀವು ಸಿವಿಲ್ ಡ್ರೆಸ್ ಇದ್ರಲ್ಲ, ಗೊತ್ತಾಗಲಿಲ್ಲ ಸರ್. ನೋಡಿ, ಇಲ್ಲಿ ಯಾರೋ ಕುಖ್ಯಾತ ಸುಪಾರಿ ಕಿಲ್ಲರ್ಸ್ ಬಂದಿದ್ದಾರೆ ಅಂತ ನಮ್ಗೆ ಇನ್ಫಾರ್ಮೇಶನ್ ಬಂದಿದೆ. ನಾವು ಪೊಲೀಸ್ ಡ್ರೆಸ್ ಅಲ್ಲಿ ಬಂದ್ರೆ ಅವರೆಲ್ಲ ತಪ್ಪಿಸ್ಕೊಂಡ್ಬಿಡ್ತಾರೆ ಅಂತ ಮಾರು ವೇಷದಲ್ಲಿ ಬಂದಿದ್ದೀವಿ. ನಮ್ಮವರು ಸುತ್ತಲು ಕವರ್ ಆಗಿದೆ. ಅದು ಸರಿ, ನೀನ್ಯಾರೋ? ನೀನ್ಯಾರೋ? ಇವನ್ಯಾರೋ? ಸರ್, ಇವರು ನಮ್ಮ ಅಣ್ಣ ತಮ್ಮದಿರ ಸರ್. ಅಣ್ಣ ತಮ್ಮದಿರ? ಯಾವ ಆಂಗಲಲ್ಲೂ ಆ ಥರ ಕಾಣ್ತಾನೆ ಇಲ್ವಲ್ರು ಸರ್. ಇವನು ನಮ್ಮ ಅಪ್ಪನ ಹೊಲಿಕೆ ಸರ್. ಇವನು ನಮ್ಮ ಅಮ್ಮನ ಹೊಲಿಕೆ ಸರ್. ಇವನು ನಿಮ್ಮ ಅಪ್ಪನ ಹೊಲಿಕೆ? ಇವನು ನಿಮ್ಮ ಅಮ್ಮನ ಹೊಲಿಕೆ? ನೀನ್ಯಾರು ಹೋಲ್ಕೆನೋ ಕಂದ? ನೀನ್ ಇವರಿಬ್ರಲ್ಲಿ ಯಾರ ತರನೂ ಇಲ್ವಲ್ಲೋ ಸರ್. ನಾ ತುಂಬಾ ಸಭ್ಯಸ್ತ್ರ ಸರ್, ನಮ್ ಬಿಟ್ಬಿಡಿ ಸರ್. ಹಂಗಾರ ನಾನೇನು? ಓಕೆ ಓಕೆ, ನೋಡಕ್ಕೆ ಆ ತರ ಏನು ಕಾಣ್ತಾ ಇಲ್ಲ. ಸರಿ, ಬೇಗ ಹೋಗಿ ಮನೆ ಸೇರ್ಕೊಂಬಿಡಿ. ಇನ್ನೇನು ಇಲ್ಲಿ ಫೈರಿಂಗ್ ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ, ಗುಂಡೇಟ್ ಬಿದ್ರು ಬಿದ್ದುಬಿಡ್ತವೆ. ಹಾ, ಹೋಗ್ರ, ಕರ್ಕೊಂಡೋಗ. ಯಪ್ಪ, ಒಬ್ಬೊಬ್ರು ರಾಕ್ಷಸರ ತರ ಇದ್ರು, ನನ್ಗೆ ಭಯ ಹುಟ್ಟಿಸ್ಬಿಟ್ಟಿದ್ರು. ದಾಂಡಿಗ ನನ್ನ ಮಕ್ಕಳು. ಗುರುಗಳೇ, ನಿಮ್ಮ ಕೈ ಮುಗಿದ್ ಕೇಳ್ಕೋತೀನಿ, ಇದಕ್ಕೇನಾದ್ರೂ ಒಂದು ಪರಿಹಾರ ಹೇಳಿ ಗುರುಗಳೇ. ಹೇಗಾದ್ರೂ ಮಾಡಿ ನನ್ನ ಸೊಸೆ ನಾನು ಉಳಿಸ್ಕೋಬೇಕು. ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿ, ಏನಾದ್ರೂ ಒಂದು ಮಾರ್ಗ ತೋರಿಸಿ ಗುರುಗಳು. ಅದು ಎಂಥ ಕಷ್ಟವಾದ ಪೂಜೆ ಆದ್ರೂ ಪರವಾಗಿಲ್ಲ. ಯಾವ ಪೂಜೆ, ಹೋಮ, ಹವನ, ವ್ರತ ಏನಾದ್ರೂ ನಾನು ಮಾಡ್ತೀನಿ. ನನ್ನ ಸೊಸೆ ಉಳಿಬೇಕು ಗುರುಗಳೇ, ನಿಮ್ಮ ಕೈ ಮುಗಿದು ಕೇಳ್ಕೋತೀನಿ. ನನ್ನ ಸೊಸೆನ ಉಳಿಸ್ಕೊಡಿ ಗುರುಗಳೇ, ನನ್ನ ಸೊಸೆನ ಉಳಿಸ್ಕೊಡಿ. ನಿಮಗ್ ಗೊತ್ತಿಲ್ದಿರೋದು ಏನಿದೆ ಗುರುಗಳೇ, ದಯವಾಡಿ ನಮಗೊಂದು ಮಾರ್ಗ ತೋರಿಸಿ. ನಾನು ನನ್ನ ಸೊಸೆನ ಉಳಿಸ್ಕೋಬೇಕು, ಏನಾದರೂ ಒಂದು ಮಾರ್ಗ ಹೇಳಿ ಗುರುಗಳೇ. ತಾತ್ಕಾಲಿಕ ಪರಿಹಾರದಿಂದ ಸಮಸ್ಯೆ ಉಪಶಮನ ಆಗುವುದಿಲ್ಲ. ಸಕಲವೂ ದೇವನ ಕೈಯಲ್ಲಿರುವಾಗ ಅದನ್ನು ಬದಲಾಯಿಸಲು ನಮ್ಮಿಂದ ಸಾಧ್ಯವಿಲ್ಲ. ಮಗಳೇ, ಆ ಶಿವನ ಮುಂದೆ ನಾವೆಲ್ಲ ತೃಣ ಮಾತ್ರ. ಈ ಸೃಷ್ಟಿಯ ಅಣುಕಣ ಜೀವರಾಶಿಗಳು ಚಲಿಸಬೇಕಾದರೆ ಆ ದೇವನ ಆಜ್ಞೆ ಇರಬೇಕು. ವಿಧಿಯ ಕೈವಾಡದ ಮುಂದೆ ನಾವೆಲ್ಲ ನೆಪ ಮಾತ್ರ. ಚಿಂತಿಸದಿರು, ಆತ ಸಜ್ಜನರನ್ನು ಎಂದೂ ಕೈಬಿಡುವುದಿಲ್ಲ. ಕೆಟ್ಟ ಶಕ್ತಿ ಎಷ್ಟೇ ಪ್ರಬಲವಾಗಿದ್ದರೂ ದೈವಶಕ್ತಿ ಮುಂದೆ ಮಂಡಿಯೂರಲೇಬೇಕು. ಧೈರ್ಯಗೆಡದೆ ಮುನ್ನಡೆ, ಆ ಈಶ್ವರ ಯಾವಾಗಲೂ ನಿನ್ನ ಜೊತೆಗಿರುತ್ತಾನೆ. ಎಲ್ಲ ದೈವ ಇಚ್ಛೆ, ಹೋಗಿ ಬಾ ಮಗಳೇ, ಆ ಈಶ್ವರ ನಿನ್ನನ್ನು ಕಾಪಾಡುತ್ತಾನೆ. ಆಯ್ತು ಗುರುಗಳು, ನಾನು ಬರ್ತೀನಿ.
ವರ್ಷ. ಅತ್ತೆ ಅತ್ತೆ, ಗುರುಗಳೇನು ಹೇಳಿದ್ರು? ನೀವೇನು ಕೇಳಿದ್ರಿ? ಏನಿಲ್ಲಮ್ಮ, ಹೀಗೆ ಒಂದು ನಾಲ್ಕು ಒಳ್ಳೆ ಮಾತಾಡ್ತಾ ಇದ್ರು, ಅದನ್ನು ಕೇಳಿಸ್ಕೊಂಡು ಕೂತಿದ್ದೆ. ಇಲ್ಲ ಅತ್ತೆ, ನನಗೇನೋ ಹಾಗೆ ಅನ್ನಿಸ್ತಿಲ್ಲ. ಗುರುಗಳ ಹತ್ರ ಹೋಗುವಾಗ ಇದ್ಲವ್ಲವಿಕೆ ಈಗ ನಿಮ್ಮ ಮುಖದಲ್ಲಿ ಕಾಣಿಸ್ತಿಲ್ಲ. ಯಾಕತ್ತೆ, ಏನಾಯ್ತು, ಅವ್ರೇನು ಹೇಳಿದ್ರು? ಅಯ್ಯೋ ಹಾಗೆಲ್ಲ ಏನಿಲ್ಲ, ಯಾಕೋ ತುಂಬ ತಲೆನೋವ್ತಾ ಇದೆ, ಬೇಗ ಮನೆಗೆ ಹೋಗೋಣ ಬನ್ನಿ. ಗುಡ್ಡು, ಯಾಕೋ ತುಂಬ ತಲೆನೋವ್ತಾ ಇದೆ, ಬಾಪ್ಪ ಮನೆಗೆ ಹೋಗೋಣ. ವರ್ಷನ್ ಕೊಲ್ಲಿಸೋ ವಿಚಾರ ಮುರಳಿಗೆ ಹೇಗೆ ಗೊತ್ತಾಯ್ತು? ಯಾಕೋ ದಿನದಿಂದ ದಿನಕ್ಕೆ ಇವನು ಚಿಗುರ್ಕೋತಾ ಇದ್ದಾನೆ, ಮಾಡೋ ಕೆಲ್ಸಕ್ಕಿಲ್ಲ ಅಡ್ಗಾಲ್ ಹಾಕಿ ನಿಲ್ತಾ ಇದ್ದಾನೆ. ಬಿಡಬಾರ್ದು ಇವನನ್ನು ಮಾತ್ರ, ಸುಮ್ಮನೆ ಬಿಡಬಾರ್ದು. ಹಾವು ಹೆಡೆ ಎತ್ತಿ ಕಚ್ಚೋದಕ್ಕೆ ಮುಂಚೆ ಅದು ಬುಸ್ಕುಡುವಾಗಲೇ ಅದನ್ನು ಸಂಹರಿಸ್ಬೇಕು. ಇವತ್ತೇನಾದರೂ ಮುರಳಿ ಅಡ್ಗಾಲ್ ಹಾಕಿರ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ವರ್ಷನ್ ಕತೆ ಮುಗ್ದಿರೋದು. ಎಲ್ಲ ನಾನು ಅನ್ಕೊಂಡು ಹಾಗೆ ಆಗಿರೋದು. ಮುರಳಿ, ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಬಾರ್ದು, ಬಿಡಬಾರ್ದು. ವಸು, ಯಾಕಮ್ಮ ಯಾವಾಗ್ಲೂ ಟೆನ್ಷನ್ ಅಲ್ಲೇ ಇರ್ತೀಯ, ಏನಾಯ್ತು? ಅದು ಯಾವುದೋ ಇಂಪಾರ್ಟೆಂಟ್ ಕಾಲ್ ವೇಟ್ ಮಾಡ್ತಿದ್ದೆಪ್ಪ ಅಷ್ಟೇ. ಅದ್ ಬಿಡಿಪ್ಪ, ನೀವ್ ಹೇಗಿದ್ದೀರಾ? ಪ್ರಯಾಣ ಎಲ್ಲ ಹೇಗಾಯ್ತು? ಏನೂ ತೊಂದರೆ ಆಗಿಲ್ಲ ತಾನೇ? ಆರಾಮಾಗಿತ್ತಮ್ಮ, ಏನೂ ತೊಂದರೆ ಆಗ್ಲಿಲ್ಲ. ದೇವ್ರ ದರ್ಶನ ಎಲ್ಲ ಹೇಗಾಯ್ತಪ್ಪ? ಎಲ್ಲ ತುಂಬಾ ಚೆನ್ನಾಗಾಯ್ತಮ್ಮ. ಹೌದು, ಮನೆಯವರೆಲ್ಲ ಎಲ್ಲಮ್ಮ ಯಾರು ಕಾಣ್ತಿಲ್ಲ? ಇವತ್ತು ಯುಗಾದಿ ಹಬ್ಬ ಅಲ್ವಪ್ಪ, ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಒಳ್ಳೇದಾಯ್ತಮ್ಮ. ಶಿವು, ಪ್ರಸಾದದ ಬ್ಯಾಗನ್ನ ದೇವ್ರ ಮನೇಲಿ ಇಟ್ಬಿಡು. ಸರಿ. ನೋಡಮ್ಮ, ಎಲ್ಲರೂ ಬಂದ್ಮೇಲೆ ಪ್ರಸಾದ ಕೊಟ್ಬಿಡಮ್ಮ. ಪ್ರಯಾಣ ಮಾಡಿ ಸುಸ್ತಾಗಿದೆ, ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಶೋರಪ್ಪ. ಇಷ್ಟೊತ್ತಾದ್ರೂ ಇಲ್ಲಿ ಏನೂ ಆಗಿಲ್ಲ ಅಂದ್ರೆ ಏನರ್ಥ? ಅಲ್ಲ, ನನ್ನ ಹೆಂಡತಿ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದು ಮಾಡೋವರೆಗೂ ನಿದ್ದೆನೇ ಮಾಡಲ್ಲ. ಅಂಥದ್ರಲ್ಲಿ ಇಲ್ಲಿ ಏನೂ ಆಗೇ ಇಲ್ಲ ಅಂದ್ರೆ ಏನಿದ್ರ ಮರ್ಮ? ನೀವು ವಸುವಮ್ಮ ಮಾತಾಡಿದ್ದನ್ನ ಸರಿಯಾಗಿ ಕೇಳಿಸ್ಕೊಂಡ್ರೋ ಇಲ್ವೋ? ನನಗನ್ಸುತ್ತೆ ನೀವೇ ಎಲ್ಲೋ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀರಾ ಅಂತ. ನೀನು ನನ್ನ ಪರಾನೋ ನನ್ನ ಹೆಂಡತಿ ಪರಾನೋ, ನೀನು ನನ್ನ ಜೊತೆ ಮಾತಾಡಬೇಡ, ಹೋಗು. ಲೇ, ನಿನಗೆ ನನ್ನ ಹೆಂಡತಿ ಬಗ್ಗೆ ಗೊತ್ತಿಲ್ಲ ಕಣು. ಅವಳು ಓಡೋ ಜಾತಿ ಅಲ್ಲ, ಕಾಡೋ ಜಾತಿ. ಹಾ ಅಲ್ಲ, ಮತ್ತೆ ನೀವು ಹೇಳಿದಾಗ ಆಗಲೇ ಇಲ್ಲ. ಓ, ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಕಣು, ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಲೇ ನಂದು, ಆಗಲೇ ನಾನು ದಾಂಡೆಗರು ನೋಡಿದ್ನಲ್ಲ, ಅವರೇ ನನ್ನ ಹೆಂಡತಿ ಕಡೆಯವ್ರು ಕಣೋ. ಹಾ, ನನ್ನ ಮಕ್ಕಳು ನನ್ನ ಹತ್ರ ಬಂದಾಗ ತಿಂಗ್ಳಾನ್ಗಟ್ಲೆ ಸ್ನಾನ ಮಾಡ್ದಿರೋ ಥರ ಸ್ಮೆಲ್ ಬಂತು. ಆಗಲೇ ಅನ್ಕಂಡೆ ಅವರೇ ನನ್ನ ಹೆಂಡತಿ ಕಡೆಯವರು ಅಂತ. ಅಯ್ಯಯ್ಯೋ, ನ್ಯಾಯವಾಗಿ ಬಿಟ್ಬಿಟ್ನಲ್ಲ ನಂದು, ಬಿಟ್ಬಿಟ್ನಲ್ಲಪ್ಪ, ಬಿಟ್ಬಿಟ್ಟೆ. ಅಯ್ಯೋ ಅಯ್ಯೋ, ಏನ್ ಮಾಡ್ತಾ ಇದ್ದೀರಾ ಮಾವ? ಅವಾಗ್ಲೇ ನೋಡಿದ್ರೆ ದೇವ್ರನ್ನ ನೋಡ್ಬೇಕಂದ್ರೆ ನಾವೇ ಹೋಗ್ಬೇಕು, ದೇವ್ರ ನಮ್ಮ ಹತ್ರ ಬರಬಾರ್ದು ಅಂತ ಏನೇನು ಹೇಳಿದ್ರಿ? ಈಗ ನೋಡಿದ್ರೆ ಅಯ್ಯೋ, ಇವನೊಬ್ಬ
ಲಾಸ್ಟ್ ಎಪಿಸೋಡ್ ಅಲ್ಲಿ ಹೇಳಿರೋದನ್ನ ಈ ಎಪಿಸೋಡ್ ವರೆಗೂ ಜ್ಞಾಪಕ ಇಟ್ಕೊಂಡವನೇ. ಅಯ್ಯಯ್ಯೋ, ಏನ್ ಹೇಳಿ ಏನ್ ಹೇಳಿ ಅವನಿಗೆ? ಮಾವ, ಯಾಕೆ ಹಾಗೆ ನಿಂತ್ಬಿಡ್ರಿ? ರಾಘವ, ನಾನು ಮನ್ಸಲ್ಲೇ ಮಾದೇಶ್ವರ ಅಂತ ನಂಬಿರೋನು ಕಣಪ್ಪ. ಅದಕ್ಕೆ ಇಲ್ಲೇನೆ ದೇವ್ರ ನಾಮ ಹಾಡ್ಕೊಂಡು ಭಜನೆ ಮಾಡ್ತಾ ಇದ್ದೆ. ನೀವು ಒಳಗಡೆ ಮಾಡಿದ್ನ ನಾನು ಇಲ್ಲೇ ಮಾಡ್ತಾ ಇದ್ದೆ, ಅಷ್ಟೇ ವ್ಯತ್ಯಾಸ. ನೋಡಿ, ಹೆಚ್ಚೊತ್ತು ದೇವಸ್ಥಾನದಲ್ಲಿ ಇದ್ರೆ ದೇವ್ರು ಬೇಜಾರು ಮಾಡ್ಕೊಂಡ್ಬಿಡ್ತಾನೆ. ಬನ್ನಿ ಬನ್ನಿ, ಹೋಗೋಣ, ಬನ್ನಿ ಬನ್ನಿ, ಬಾ ಬಾ ಬನ್ನಿರಮ್ಮ, ಬರ. ನೋಡಿದ್ಯ ಅಜ್ಜಿ, ಎಲ್ಲರೂ ಹೇಗಿದ್ದಾರೆ? ಹಬ್ಬ ದೇವಸ್ಥಾನಕ್ಕೆ ಹೋಗೋಣ ಅಂತ ಒಂದು ಮಾತು ಹೇಳಿದ್ರೆ ನಾವು ಅವ್ರ ಜೊತೆಗೆ ಹೋಗ್ತಿರ್ಲಿಲ್ವಾ? ಅದನ್ನು ಬಿಟ್ಟು ಒಂದು ಮಾತು ಹೇಳದೆ ಹೋಗಿದ್ದಾರಲ್ಲ, ಎಲ್ಲರೂ ಅವ್ರ ಖುಷಿ ನೋಡ್ಕೋತಾ ಇದ್ದಾರೆ. ಗುಡ್ಡೂ ವರ್ಷಾನು ಚೆನ್ನಾಗಿ ಆರಾಮಾಗಿ ಓಡಾಡ್ಕೊಂಡು ಖುಷಿ ಖುಷಿಯಾಗೇ ಇದ್ದಾರೆ. ಈ ಕಡೆ ಆ ಅಮೃತನ್ ಬೇರೆ ಆಫೀಸಿಗೆ ಕಳಿಸ್ತಾ ಇದ್ದಾಳೆ, ಇನ್ನ ವರ್ಷನಂತೂ ಹಿಡಿಯಕ್ಕಾಗಲ್ಲ. ನೋಡುದ್ಯಾ ಅಜ್ಜಿ, ಎಲ್ರಿಗೂ ಅವ್ರವ್ರ ಅನುಕೂಲಕ್ಕೆ ತಕ್ಕಾಗಿ ನಡೀತಾ ಇದೆ, ಆದ್ರೆ ನಾವ್ ಅನ್ಕೊಂಡಾಗೇನೂ ಆಗ್ತಿಲ್ಲ. ಸಾನ್ವಿ, ನೀನ್ ಯಾಕೆ ನನ್ ತರನೇ ಯೋಚನೆ ಮಾಡ್ತಿದ್ಯ? ನಿಮ್ಮ ಅಮ್ಮನ ತರ ಯೋಚನೆ ಮಾಡು. ಆ ವರ್ಷ ಇನ್ನೆಷ್ಟು ದಿವಸ ಬದುಕಿರ್ತಾಳೆ ಅಲ್ವೇ? ಅವಳು ಬಾಳೆ ಬರೆದಾಗ ಹೋಗ್ತಾ ಇರುವಾಗ ಅವಳ ಹಣೆ ಬರಕ್ಕೆ ಯಾರು ಹೊಣೆ ಹೇಳು? ಇಷ್ಟು ದಿವಸ ನಾವು ಮಾಡಿದ್ದಾದ್ರೂ ಏನು? ನಾವೇನೋ ಪ್ಲಾನ್ ಮಾಡ್ತಿದ್ವಿ, ಅದಿನ್ನೇನೋ ಆಗ್ತಿತ್ತು. ಕೊನೆಗೆ ನಿಮ್ಮಮ್ಮನಿಗೆ ಆ ವಿಷಯ ಗೊತ್ತಾಗಿ ಅವಳ ಕೈಯಲ್ಲಿ ನಾವು ಬಯಸ್ಕೊತಿದ್ವಿ. ಈಗ ಅದ್ಯಾವುದೂ ಇಲ್ಲದೆ ಅವಳೇ ಸಲೀಸಾಗಿ ಹೋಗ್ತೀನಿ ಅನ್ಬೇಕಾದ್ರೆ ನೀನು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತಿದ್ಯೋ ನಂಗೊಂದು ಅರ್ಥ ಆಗ್ತಿಲ್ವೇ? ಅಲ್ಲ ಅಜ್ಜಿ, ಅದು ಸಾನ್ವಿ, ನಿನ್ನ ಸಂಕಟ ಏನು ಅಂತ ನನಗೆ ಅರ್ಥ ಆಗ್ತಿದೆ ಅಮ್ಮ. ಈಗ ಅವರು ನಮ್ಮನ್ನು ಬಿಟ್ಟು ದೇವಸ್ಥಾನಕ್ಕೆ ಹೋದ್ರು ಅಂತ ತಾನೇ ನಿನ್ಕೋರ್ಗು? ನಂಗೇನೋ ಹಾಗೆ ಅನ್ನಿಸ್ತಾ ಇಲ್ಲಪ್ಪ. ನಿಮ್ಮಮ್ಮ ಹೇಳಿದ್ಮೇಲೆ ನಂಗೊಂದು ಮಾತು ಕ್ಲಿಯರ್ ಆಯಿತು ಕಣೆ. ವರ್ಷ ಇನ್ನು ಹೆಚ್ಚು ಕಾಲ ಉಳಿಯಲ್ಲ. ನೀನು ಗುಡ್ಡು ಹತ್ರ ಆಗೋ ಕಾಲ ಹತ್ರ ಬರ್ತಾ ಇದೆ. ಸುಮ್ಮನೆ ಯಾಕೆ ಯೋಚನೆ ಮಾಡ್ತೀಯ? ನನ್ನ ಹಾಗೆ ಕೂಲಾಗಿದ್ಬಿಡು. ಮೊದಲು ದೇವ್ರಿಗೆ ಪೂಜೆ ಮಾಡಿ ಆಮೇಲೆ ಎಲ್ರಿಗೂ ಪ್ರಸಾದ ಹಂಚೋಣ ಬಾ. ಹೇಳಿ ಇನ್ಸ್ಪೆಕ್ಟರ್. ವಾಟ್, ಅವ್ರು ಸಿಕ್ಕಿದ್ರಾ? ಇನ್ ಹಾಫ್ ಅನ್ ಅವರ್ ಅಲ್ಲಿ ಬರ್ತೀನಿ ಸರ್.